हेलो फ्रेंड्स नमस्कार ऐ एम मंजुनाथ ऐजी माइंड पावर ट्रेनर एंड लाइफ मैनेजमेंट कोच निम्मन्नु इंदिन वीडियो दल्लि स्वागतिसुत्ता इदीनि वेल फ्रेंड्स इंदिन वीडियो दल्लि नानु निमगे ನಾವು ಊಟ ಮಾಡ್ತಾ ಇರಬೇಕಾದಾಗ ನಾವು ಫುಡ್ ಅನ್ನ ತೆಗೆದುಕೊಳ್ತಾ ಇರಬೇಕಾದಾಗ ಅಥವಾ ನಾವು ಟೀ ಕುಡಿತಾ ಇರಬೇಕಾದ್ರೆ ಇರ್ಬೋದು ಎಷ್ಟೋ ಸಂದರ್ಭಗಳಲ್ಲಿ ಈ ಫುಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಮೀಲ್ಸ್ಗೆ ಸಂಬಂಧಪಟ್ಟ ಹಾಗೆ ವಾಕ್ಯಗಳನ್ನ ನಾವು ಏನು ಕನ್ನಡದಲ್ಲಿ ಮಾತನಾಡ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ಬೇಕಂತನ್ನುವಂತಹ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಆದ್ರಿಂದ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೀವು ನೋಡಿ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಾನಾ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೊಂದಿಗೆ ಆ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಸಾಕಷ್ಟು ಬಾರಿ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಗೆ ಜಾಯ್ನ್ ಆಗ್ಬೇಕು ಅಂತಂದು ನನಗೆ ಕಾಲ್ ಮಾಡ್ತಾ ಇರ್ತೀರಿ ಸರ್ ನಿಮ್ಮ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಾ ಇರ್ತೀರಿ ವೆಲ್ ಫ್ರೆಂಡ್ಸ್ ಈಗ ಬರ್ತಾ ಇರುವಂತಹ ಮೇ 1st ನಿಂದ ನನ್ನ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಶುರು ಆಗ್ತಾ ಇದೆ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಿಮಗೇನಾದ್ರೂ ಆ ಒಂದು ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಗೆ ಜಾಯ್ನ್ ಆಗಿ ನನ್ನಿಂದ ಡೀಟೇಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕನ್ನುವಂತ ಈಚೆನ ಹೊಂದಿದ್ರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಗಳನ್ನ ತಿಳ್ಕೊಂಡು ಈ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಗೆ ಜಾಯ್ನ್ ಆಗಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ ವೆಲ್ ಫ್ರೆಂಡ್ಸ್ ಈ ಮೀಲ್ಸ್ ಅಂಡ್ ಫುಡ್ ಗೆ ಸಂಬಂಧಪಟ್ಟಂತಹ ಇಂಗ್ಲಿಷ್ ನ 50 ವಾಕ್ಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಈ 50 ಸೆಂಟೆನ್ಸಸ್ ಗಳಲ್ಲಿ ಇಂದಿನ ವಿಡಿಯೋದಲ್ಲಿ 25 ಸೆಂಟೆನ್ಸ್ ಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಮಿಕ್ಕ 25 ಸೆಂಟೆನ್ಸಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ಈಗ ಫಸ್ಟ್ ವಾಕ್ಯ ನಾವು ಮೀಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನ್ ಕೇಳ್ತೀವಿ ನಿಮಗೆ ಹೊಟ್ಟೆ ಹಸಿದಿದೆಯಾ ನಿಮ್ಗೆ ಹಸಿವೆ ಆಗಿದೆಯಾ ಈ ರೀತಿಯಾಗಿ ಕೇಳ್ತಾ ಇರ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ ಕೇಳಲಿಕ್ಕೆ ಆರ್ ಯು ಹಂಗ್ರಿ ಅಂತ ನಾವು ಕೇಳ್ಬೇಕಾಗತ್ತೆ ಅಂಡ್ ನೆಕ್ಸ್ಟ್ ನಿಮಗೆ ನೀರಡಿಕೆ ಆಗಿದೆಯಾ ಅಂತಂದು ಕೇಳಲಿಕ್ಕೆ ಆರ್ ಯು ಥರ್ಸ್ಟಿ ಅಂತ ನಾವು ಕೇಳ್ಬೇಕಾಗತ್ತೆ ನನಗೆ ಹೊಟ್ಟೆ ಹಸಿದಿದೆ ಅಂತಂದು ಹೇಳಲಿಕ್ಕೆ ಐ ಆಮ್ ಫೀಲಿಂಗ್ ಹಂಗ್ರಿ ಅಂತ ನಾವು ಇಲ್ಲಿ ಹೇಳ್ಬೇಕಾಗತ್ತೆ ಬಟ್ ಐ ಆಮ್ ಹಂಗ್ರಿ ಅಂತಂದನ್ಬಾರ್ದು ಐ ಆಮ್ ಫೀಲಿಂಗ್ ಹಂಗ್ರಿ ಅಂದ್ರೆ ಇಲ್ಲಿ ನನಗೆ ಹೊಟ್ಟೆ ಹಸಿದಿದೆ ಅಂತಂತಂದು ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದಾಗ ಐ ಆಮ್ ಫೀಲಿಂಗ್ ಹಚ್ಚಿ ನಾವಲ್ಲಿ ಹೇಳ್ಬೇಕಾಗತ್ತೆ ಈಗ ನನಗೆ ನೀರಡಿಕೆ ಆಗಿದೆ ಅಂತಂದು ಹೇಳ್ಬೇಕಾದಾಗ ಐ ಆಮ್ ಫೀಲಿಂಗ್ ಥರ್ಸ್ಟಿ ಅಂತಂದು ನಿಮ್ಮಲ್ಲಿ ಹೇಳ್ಬೇಕಾಗತ್ತೆ ವಂಡರ್ಫುಲ್ ನೆಕ್ಸ್ಟ್ ಇದು ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದಿರ್ತಾರೆ ಸೊ ಆಗ ಅವ್ರಿಗೆ ನೀವು ಕೇಳ್ತೀರಿ ನೀವು ತಿನ್ಲಿಕ್ಕೆ ಏನ್ ಇಷ್ಟಪಡ್ತೀರಿ ಅಂತಂದು ಅದನ್ನ ನೀವು ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಅಂತಂದು ನೀವು ಕೇಳ್ಬೋದು ಸರ್ ಇಲ್ಲಿ ತಿನ್ನಲು ಅಂತಂತನ್ಲಿಕ್ಕೆ ಈಟ್ ಅಂತಂದು ಬರುತ್ತೆ ಅಂತ ನೀವು ಅನ್ಬೋದು ಮೈ ಡಿಯರ್ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ತಿನ್ನಲು ಅಂತಂತಂದು ನಾವು ಹೇಳೋದನ್ನ ಹ್ಯಾವ್ ಅಂತನ್ನುವಂತ ವರ್ಬ್ ಅನ್ನ ಯೂಸ್ ಮಾಡಿ ಸಹ ನಾವು ಅಲ್ಲಿ ಮಾತನಾಡ್ಬೋದು ಅದಕ್ಕೋಸ್ಕರ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಅಂತ ನಾವು ಅಲ್ಲಿ ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಮಾತನಾಡ್ಬೋದು ವಂಡರ್ಫುಲ್ ನೆಕ್ಸ್ಟ್ ಈಗ ಬೆಳಗಿನ ಸಮಯ ಯಾರಾದ್ರೂ ಬಂದಿದ್ದಾರೆ ಅಂತಂದು ಇಟ್ಕೊಳ್ಳಿ ಅವ್ರಿಗೆ ನೀವು ಏನಂತೀರಿ ನೀವು ನಾಷ್ಟಾದಲ್ಲಿ ಏನನ್ನ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತಂದು ಕೇಳ್ತೀರಿ ಅಥವಾ ನಾಷ್ಟ ಅಂತಂದ್ರೆ ಬೆಳಗಿನ ತಿಂಡಿ ಬೆಳಗಿನ ಉಪಹಾರ ಓಕೆ ನೀವು ಟಿಫನ್ ಅಲ್ಲಿ ಏನ್ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತ ನೀವು ಕೇಳ್ತೀರಿ ಅದನ್ನ ಇಂಗ್ಲಿಷ್ ನಲ್ಲಿ ಕೇಳ್ಬೇಕಾದಾಗ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್ ಅಂತ ನೀವಲ್ಲಿ ಕೇಳ್ಬೇಕು ಓಕೆ ಹೇಗೆ ಹೇಳೋದಿದು ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್ ವೆಲ್ ಫ್ರೆಂಡ್ಸ್ ಸೊ ದೆನ್ ನನ್ನೊಂದಿಗೆ ಒಂದ್ಸತಿ ಇವುಗಳನ್ನ ರಿಪೀಟ್ ಮಾಡಿ ಆರ್ ಯು ಹಂಗ್ರಿ ಆರ್ ಯು ಥರ್ಸ್ಟಿ ಐ ಆಮ್ ಫೀಲಿಂಗ್ ಹಂಗ್ರಿ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್ ಓಕೆ ವೆಲ್ ಫ್ರೆಂಡ್ಸ್ ಈಗ ನಾವು ಬೇರೆಯವರಿಗೆ ಕೇಳ್ತಾ ಇರ್ತೀವಿ ಏನಂತಂದು ನಿಮ್ಮ ನಾಷ್ಟ ಆಯ್ತಾ ನಿಮ್ಮ ತಿಂಡಿ ಆಯ್ತಾ ಅಂತಂತಂದು ಅದನ್ನ ಇಂಗ್ಲಿಷ್ ನಲ್ಲಿ ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತಂದು ನೀವು ಕೇಳ್ಬೇಕಾಗತ್ತೆ ಅದೇ ರೀತಿ ನಿಮ್ಮ ಚಹಾ ಆಯ್ತಾ ಅಂತಂದು ಕೇಳಲಿಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಟೀ ಅಂತಂದು ನಾವು ಅಲ್ಲಿ ಕೇಳ್ಬೇಕಾಗತ್ತೆ ಅಂಡ್ ನೆಕ್ಸ್ಟ್ ಈಗ ಬೇರೆಯವರಿಗೆ ನೀವು ನಿಮ್ಮ ಮಧ್ಯಾಹ್ನದ ಊಟ ಆಯ್ತಾ ಅಂತಂದು ಕೇಳ್ತಾ ಇರ್ತೀರಿ ನಿಮ್ಮ ಮಧ್ಯಾಹ್ನದ ಊಟ ಆಯ್ತಾ ಅಂತಂದು ಕೇಳಲಿಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಲಂಚ್ ಅಂತಾರೆ ನೆಕ್ಸ್ಟ್ ನಿಮ್ಮ ರಾತ್ರಿ ಊಟ ಆಯ್ತಾ ಅಂತಂದು ಕೇಳಲಿಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತಂದು ಕೇಳ್ಬೇಕಾಗತ್ತೆ ಬಟ್ ಕನ್ನಡದಲ್ಲಿ ನಾವು ಮಧ್ಯಾಹ್ನದ ಊಟ ಇರ್ಬೋದು ರಾತ್ರಿಯ ಊಟ ಇರ್ಬೋದು ಯಾವಾಗ್ಲೂ ಏನಂತಿರ್ತೀವಿ ನಿಮ್ಮ ಮಧ್ಯಾಹ್ನದ ಊಟ ಆಯ್ತಾ ಅಥವಾ ರಾತ್ರಿ ಊಟ ಆಯ್ತಾ ಅಂತ ನಾವು ಕೇಳಲ್ಲ ನಾವೇನಂತೀವಿ ನಿಮ್ಮ ಊಟ ಆಯ್ತಾ ಅಂತಂತಂದೇ ನಾವು ಅಂತಿರ್ತೀವಿ ಸೊ ನಿಮ್ಮ ಊಟ ಆಯ್ತಾ ಅಂತಂದು ಇಂಗ್ಲಿಷ್ ನಲ್ಲಿ ಕೇಳ್ಬೇಕಾದ್ರೆ ಹ್ಯಾವ್ ಯು ಡೈನ್ಡ್ ಅಂತಂತಂದು ನೀವು ಯೂಸ್ ಮಾಡ್ಬೋದು ಅಥವಾ ಹ್ಯಾವ್ ಯು ಹ್ಯಾಡ್ ಯುವರ್ ಮೀಲ್ಸ್ ಅಂತಂದು ನೀವು ಅಲ್ಲಿ
ಕೇಳಬಹುದು. ಬಟ್ ಅದನ್ನೇ ನೀವು ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್ ಅಂತ ನೀವಲ್ಲಿ ಯೂಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ವಂಡರ್ಫುಲ್. ಇನ್ ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಈಗ ನೀವು ನಾಷ್ಟ ಮಾಡಿದ್ದೀರಿ ಅಂತಂದ್ ಇಟ್ಕೊಳ್ಳಿ. ಅವಾಗೇನಂತೀರಿ, ನಾನು ಈಗ ತಾನೇ ನಾಷ್ಟ ಮುಗಿಸಿದ್ದೇನೆ ಅಂತಂದಂತೀರಿ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದಾಗ ಐ ಹ್ಯಾವ್ ಜಸ್ಟ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು. ಇದೇ ವಾಕ್ಯವನ್ನು ನೀವು ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು. ವಂಡರ್ಫುಲ್. ಸರಿ, ಹಾಗಾದ್ರೆ ಇವುಗಳನ್ನ ಒಂಚೂರು ಪ್ರಾಕ್ಟೀಸ್ ಮಾಡೋಣ. ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಹ್ಯಾವ್ ಯು ಹ್ಯಾಡ್ ಯುವರ್ ಟೀ? ನನ್ನ ಜೊತೆಗೆ ಅನ್ಬೇಕು ನೀವು ಅಲ್ಲಿ ಕೂತ್ಕೊಂಡು. ಓಕೆ, ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಹ್ಯಾವ್ ಯು ಹ್ಯಾಡ್ ಯುವರ್ ಟೀ? ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್? I have just had my breakfast. I have just had my tea. I have just had my dinner. I have just had my lunch. Yes, I have dined. Okay, well, ಈಗ ನೀವು ಮಾಡಿಲ್ಲ ಅಂತಂತಂದ್ರೆ ಇಲ್ಲ ಇನ್ನೂ ಆಗಿಲ್ಲ ಅಂತಂದ್ ಅಂತಿರ್ತೀರಿ. ಸೊ ಆ ಸಂದರ್ಭದಲ್ಲಿ ನಾವು ಏನ್ ಹೇಳ್ಬೇಕಾಗತ್ತೆ, ನೋ ನಾಟ್ ಎಟ್ ಅಂತಂತ ನಾವಲ್ಲಿ ಯೂಸ್ ಮಾಡ್ಬೇಕು. ಏನದು ನೋ ನಾಟ್ ಎಟ್ ಅಂದ್ರೆ ಇಲ್ಲ ಇನ್ನೂ ಆಗಿಲ್ಲ ಅಂತಂದ ಹಾಗೆ. ಈಗ ನಾವು ಕೇಳ್ತೀನಿ, ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತಂತಂದು ನೀವು ಮಾಡಿದ್ರೆ ಎಸ್ ಐ ಹ್ಯಾವ್ ಹ್ಯಾಡ್ ಅಂತೀರಿ. ಇಲ್ಲ ಇನ್ನೂ ಆಗಿಲ್ಲ ಅಂತಂದಕ್ಕೆ ನೋ ನಾಟ್ ಎಟ್ ಅಂತ ನೀವಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಾಷ್ಟ ಮಾಡ್ತಾ ಇರ್ತೀರಿ, ಅವಾಗ ಯಾರೋ ಒಬ್ರು ನಿಮ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೇನಂತೀರಿ ಬರೀ ನಾಷ್ಟ ಮಾಡೋಣ ಅಂತ ಅಂತೀರಿ. ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ನೀವಲ್ಲಿ ಹೇಳ್ಬೋದು. ಬರೀ ನೀವು ಚಹಾ ಕುಡಿಯೋಣ ಅಂತಂತಂದಲಿಕ್ಕೆ ಅಥವಾ ಕಾಫಿ ಕುಡಿಯೋಣ ಅಂತಂದಲಿಕ್ಕೆ ಲೆಟ್ಸ್ ಹ್ಯಾವ್ ಕಪ್ ಆಫ್ ಕಾಫಿ ಅಂತಂದು ನೀವಲ್ಲಿ ಹೇಳ್ಬೋದು. ಓಕೆ, ಕಮ್ ಲೆಟ್ಸ್ ಹ್ಯಾವ್ ಕಪ್ ಆಫ್ ಟೀ, ಲೆಟ್ಸ್ ಹ್ಯಾವ್ ಕಪ್ ಆಫ್ ಕಾಫಿ, ಈ ರೀತಿಯಾಗಿ ಯೂಸ್ ಮಾಡ್ಬೋದು. ನೀವು ಯಾರೋ ಒಬ್ಬ ಫ್ರೆಂಡ್ ನ ಭೇಟಿ ಆಗ್ತೀರಿ, ಅವಾಗ ನಡೀಪ ಒಂದ್ ಕಪ್ ಚಹಾ ಕುಡಿಯೋಣ ಅಂತಂದಲಿಕ್ಕೆ ಲೆಟ್ಸ್ ಹ್ಯಾವ್ ಕಪ್ ಆಫ್ ಟೀ, ಲೆಟ್ಸ್ ಹ್ಯಾವ್ ಕಪ್ ಆಫ್ ಕಾಫಿ, ಈ ರೀತಿಯಾಗಿ ನೀವಲ್ಲಿ ಯೂಸ್ ಮಾಡ್ಬೋದು. ಕೆಲವೊಮ್ಮೆ ನೀವು ಚಹಾ ಕುಡ್ಲಿಕ್ಕೆ ಕರೆದಾಗ ಬೇರೆಯವರು ಬೇಡ ಅಂತಾರೆ, ಅಥವಾ ಬೇರೆಯವ್ರು ನಿಮ್ಮನ್ನ ಕರೆದಾಗ ನೀವು ಅವ್ರಿಗೆ ಬೇಡ ನಾನು ಕುಡಿಯಲ್ಲ ಅಂತಂದ್ ಹೇಳಲಿಕ್ಕೆ ನೋ ಥ್ಯಾಂಕ್ಸ್ ಅಂತಂದ ನೀವು ಹೇಳ್ಬೇಕು. ಸರ್, ಇಲ್ಲಿ ಥ್ಯಾಂಕ್ಸ್ ಏಕೆ ಹೇಳ್ಬೇಕು ಅಂತಂದ್ರೆ ನೋ ಅಂತಂದ್ ಅನ್ಲಿಕ್ಕೆ ಅಷ್ಟೇ ಆಗಲ್ವಾ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಇಂಗ್ಲಿಷ್ ನಲ್ಲಿ ಏನ್ ಗೊತ್ತಾ, ನೀವು ರೆಫ್ಯೂಸ್ ಮಾಡ್ತಾ ಇದ್ದೀರಿ ಅಂತಂದ್ರು ಸಹ, ಬೇಡ ಅಂತಂದ್ ಹೇಳ್ಬೇಕಾದ್ರೂ ಸಹ ನೀವು ಥ್ಯಾಂಕ್ ಯು ಅಂತಂದ ಅಲ್ಲಿ ಹೇಳ್ಬೇಕು. ಯಾಕಂತಂದ್ರೆ ಅವರು ನಿಮ್ಗೆ ಆಫರ್ ಮಾಡ್ತಾ ಇದ್ರೆ, ಅಕ್ಕರಿಂದ ಕರೀತಾ ಇದಾರಲ್ವಾ, ಅದಕ್ಕೋಸ್ಕರ ನೋ ಥ್ಯಾಂಕ್ಸ್ ಅಂತಂತಂದಲ್ಲಿ ಹೇಳ್ಬೇಕು. ಯಾರ್ದೋ ಒಬ್ರು ಮನೆಗೆ ಹೋಗಿರ್ತೀರಿ, ಅವ್ರಂತಾರೆ ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತಂತಂದು ನೀವು ಅವ್ರಿಗೆ ನೋ ಥ್ಯಾಂಕ್ಸ್ ಅಂತಂದಲ್ಲಿ ಹೇಳ್ಬೇಕು. ಇಲ್ರಿ ಬೇಡ, ನಾನು ಈಗ ನಂದಾಗೈತಿ, ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್, ಈ ರೀತಿಯಾಗಿ ನಾವು ಥ್ಯಾಂಕ್ ಯು ಹೇಳಿ ಅಲ್ಲಿ ಅವ್ರಿಗೆ ನೋ ಅಂತ ಹೇಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗ ನಿಮ್ ಫ್ರೆಂಡ್ ಕೇಳ್ತಾನೆ ನಿಮ್ಗೆ, ಬಾಪ ಒಂದ್ ಕಪ್ ಟೀ ಕುಡಿಯೋಣ ಅಂತಂದ್ರೆ ಎಸ್ ಧಾರಾಳವಾಗಿ ಆಗ್ಬೋದು. ನಡೀಪ ಯಾಕಾಗವಲ್ತು, ಈ ರೀತಿಯಾಗಿ ನಾವು ಮಾತನಾಡ್ತಾ ಇರ್ತೀವಿ ಉತ್ತರ ಕನ್ನಡ ಒಂದು ಭಾಷೆಯಲ್ಲಿ. ಬಟ್ ನೀವು ಹೆಂಗಂತಿರ್ತೀರಿ, ಆಯ್ತು ನಡೀರಿ ಅಂತಂದಂತಿರ್ತೀರಿ, ಅಥವಾ ಧಾರಾಳವಾಗಿ ಆಗ್ಬೋದು ಅಂತಂದಂತಿರ್ತೀರಿ. ಅವಾಗ ಅದನ್ನ ಇಂಗ್ಲಿಷ್ ಅಲ್ಲಿ ಅನ್ಲಿಕ್ಕೆ ಬೈ ಆಲ್ ಮೀನ್ಸ್ ಲೆಟ್ಸ್ ಗೋ, ಈ ರೀತಿಯಾಗಿ ನೀವಲ್ಲಿ ಯೂಸ್ ಮಾಡ್ಬೋದು. ಓಕೆ, ಕಮಾನ್ ರಿಪೀಟ್ ವಿತ್ ಮೀ ಒನ್ಸ್ ದೀಸ್ ಸೆಂಟೆನ್ಸಸ್. No, not yet. Come, let's have breakfast. Let's have a cup of coffee. Let's have a tea. Let's have a cold drinks. No, thanks. No, thank you. I have already had. You carry on. By all means. Okay, friends? Well, ಈಗ ನಿಮ್ಮ ಫ್ರೆಂಡ್ ನಿಮ್ ಮನೆಗೆ ಬರ್ತೀನಿ ಅಂತಂದ್ ಹೇಳ್ತಾರೆ, ಅವಾಗ ನಿಮ್ ಮನೇಲಿ ನೀವು ಹೇಳ್ತೀರಿ, ನಿಮ್ಮ ಮದರ್ಗೆ ಇರ್ಬೋದು ಅಥವಾ ನಿಮ್ಮ ವೈಫ್ಗೆ ಇರ್ಬೋದು, ನೀವೇನಂತೀರಿ ಒಂಚೂರು ನಾಷ್ಟ ತಯಾರು ಮಾಡು ಅಂತಂದು. ಈ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದಾಗ ಪ್ರಿಫೇರ್ ದ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು, ಅಥವಾ ಮೇಕ್ ದ ಬ್ರೇಕ್ಫಾಸ್ಟ್ ಅಂತಂದು ನೀವಲ್ಲಿ ಹೇಳ್ಬೋದು. ಓಕೆ, ಈಗ ಮಧ್ಯಾಹ್ನದ ಊಟ ತಯಾರು ಮಾಡು ಅಂತಲಿಕ್ಕೆ ಪ್ರಿಫೇರ್ ದ ಲಂಚ್, ರಾತ್ರಿ ಊಟ ತಯಾರು ಮಾಡುವಂತಂದಕ್ಕೆ ಪ್ರಿಫೇರ್ ದ ಡಿನ್ನರ್, ಈ ರೀತಿಯಾಗಿ ನೀವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಈಗ ನೀವು ಎಲ್ಲೋ ಏನೋ ಹೋಟ್ಲಿಗೆ ಹೋಗಿದ್ದೀರಿ, ಅಲ್ಲಿ ನೀವು ಕೇಳ್ತೀರಿ ಅವ್ರಿಗೆ ನಿಮ್ಮಲ್ಲಿ ಯಾವ ಬಗೆಯ ಸಿಹಿ ತಿಂಡಿಗಳಿದ್ದಾವೆ, ಬಿಕಾಸ್ ನೀವು ಸ್ವೀಟ್ ಜಾಸ್ತಿ ತಿಂತಿರ್ತೀರಿ. ಅದನ್ನ ಇಂಗ್ಲಿಷ್ ನಲ್ಲಿ ಕೇಳಿಕ್ಕೆ ವಾಟ್ ಕೈಂಡ್ ಆಫ್ ಅ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್, ಅಂದ್ರೆ ತಿಂಡಿಗಳು ಅಂತಂದ ಅನ್ಲಿಕ್ಕೆ ಇಂಗ್ಲಿಷ್ ನಲ್ಲಿ ಡಿಶಸ್ ಅಂತ ಕರೀತಾರೆ. ಫ್ರೆಂಡ್ಸ್, ವಾಟ್ ಕೈಂಡ್ ಆಫ್ ಅ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್? ವೆಲ್ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ದಯವಿಟ್ಟು ಊಟ ಬಡಿಸಿರಿ ಅಂತಂದು. ನೀವು ಯಾರ್ದೋ ಮನೆಯಲ್ಲಿ ಊಟ ಮಾಡ್ತಾ ಇರ್ತೀರಿ, ಆಗ ಒಂದ್ ಸ್ವಲ್ಪ ನಮಗೆ ಊಟ ಬಡಿಸ್ರಿ ಅಂತಂದಲ್ಲಿ ಪ್ಲೀಸ್ ಸರ್ವ್ ದ ಫುಡ್ ಅಂತ ನಾವಲ್ಲಿ ಹೇಳ್ಬೇಕಾಗತ್ತೆ.
ನೆಕ್ಸ್ಟ್ ನಿಮ್ಮ ಮನೆಗೆ ಯಾರೋ ನಿಮ್ಮ ಗೆಸ್ಟ್ ಬಂದಿರ್ತಾರೆ ಅಥವಾ ಫ್ರೆಂಡ್ಸ್ ಬಂದಿರ್ತಾರೆ, ರಿಲೇಟಿವ್ಸ್ ಬಂದಿರ್ತಾರೆ, ನೀವು ಊಟ ಮಾಡ್ತಾ ಇರ್ತೀರಿ, ಬಟ್ ನಿಮ್ ಫ್ರೆಂಡ್ಸ್ ನಾಚಿಕೆ ಪಟ್ಕೊಳ್ತಾ ಇರ್ತಾರೆ, ಅಂತ ಸಮಯದಲ್ಲಿ ನಾಚಿಕೆ ಪಟ್ಕೋಬೇಡಿ ಅಂತಂದ ಅನ್ಲಿಕ್ಕೆ ಡೋಂಟ್ ಬಿ ಶೈ ಅಂತಂತ ನಿಮ್ಮಲ್ಲಿ ಹೇಳ್ಬಹುದು. ಪ್ಲೀಸ್ ಡೋಂಟ್ ಬಿ ಶೈ ಅಂತಂತ ಅವ್ರಿಗೆ ಹೇಳ್ಬಹುದು. ಅಥವಾ ಇದನ್ನು ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ ಅಂತನ್ಲಿಕ್ಕೆ ಫೀಲ್ ಹೇರ್ ಆಸ್ ಯುವರ್ ಹೋಮ್ ಓನ್ಲಿ ಅಂತಂತಂದು ನಿಮ್ಮಲ್ಲಿ ಹೇಳ್ಬಹುದು. ವಂಡರ್ಫುಲ್. ಸೊ ನನ್ನ ಜೊತೆ ಒಂದ್ಸತಿ ಹೇಳಿ, ಪ್ರಿಫೇರ್ ದ ಬ್ರೇಕ್ಫಾಸ್ಟ್, ಪ್ರಿಫೇರ್ ದ ಲಂಚ್, ಪ್ರಿಫೇರ್ ದ ಡಿನ್ನರ್, ವಾಟ್ ಕೈಂಡ್ ಆಫ್ ಅ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್, ಪ್ಲೀಸ್ ಸರ್ವ್ ದ ಫುಡ್, ಡೋಂಟ್ ಬಿ ಶೈ, ಫೀಲ್ ಹೇರ್ ಆಸ್ ಯುವರ್ ಹೋಮ್. ಓಕೆ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ನೋಡಿ, ಈಗ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಊಟ ಮಾಡ್ತಾ ಇದ್ರಿ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರಿ, ಇನ್ನೊಂದು ಸ್ವಲ್ಪ ತೆಗೆದುಕೊಳ್ಳಿ ಅಂತಂದನ್ಲಿಕ್ಕೆ ಹ್ಯಾವ್ ಸಮ್ ಮೋರ್ ಅಂತಂದು ಹೇಳ್ಬೋದು. ಅಥವಾ ನಿಮ್ ಫ್ರೆಂಡ್ಸು ಜಾಸ್ತಿ ಊಟ ಮಾಡಲಿಲ್ಲ ಅಂತನ್ಲಿಕ್ಕೆ, ಏನ್ ಬಿಡಿ ನೀವು ಜಾಸ್ತಿ ಊಟನೇ ಮಾಡಲಿಲ್ಲ ಅಂತಂದು ನೀವು ಹೇಳಲಿಕ್ಕೆ ಯು ಹ್ಯಾಡ್ ವೆರಿ ಲಿಟಲ್ ಅಂತಂದು ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನನಗೊಂದು ಸ್ವಲ್ಪ ನೀರು ಕೊಡ್ರಿ ಅಂತನ್ಲಿಕ್ಕೆ ಗೆಟ್ ಮೀ ಸಮ್ ವಾಟರ್ ಪ್ಲೀಸ್, ಈ ರೀತಿಯಾಗಿ ನಾವು ಇಲ್ಲಿ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ನೀವು ಟೀ ಕುಡಿತಾ ಇರ್ತೀರಿ ಯಾವ್ದೋ ಮನೇಲಿ, ಅವರ ಟೀ ತುಂಬಾ ಟೇಸ್ಟ್ ಆಗಿರುತ್ತೆ, ನನಗೆ ಸ್ವಲ್ಪ ಇನ್ನಷ್ಟು ಚಾ ಹಾಕಿ ಅಂತಂದಿಕ್ಕೆ ಫೋರ್ ಸಮ್ ಟೀ ಪ್ಲೀಸ್, ಈ ರೀತಿಯಾಗಿ ನೀವಲ್ಲಿ ಹೇಳ್ಬೋದು. ಫೋರ್ ಅಂತಂದ್ರೆ ಎಫ್ ಓ ಯು ಆರ್ ಫೋರ್ ಅಲ್ಲ, ಇದು ಫೋರ್ ಫೋರ್ ಈ ರೀತಿಯಾಗಿ ಬರುತ್ತೆ. ಓಕೆ, ಈ ಫೋರ್ ಅಂತಂತಂದ್ರೆ ನಾವು ಸುರಿ ಅಂತಂತನ್ಲಿಕ್ಕೆ ಹಾಕು ಅಂತಂತನ್ಲಿಕ್ಕೆ ಈ ಫೋರ್ ಅನ್ನು ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ಫೋರ್ ಸಮ್ ಟೀ ಪ್ಲೀಸ್. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನ, ಈಗ ನೀವು ಊಟ ಮಾಡ್ತಾ ಇದ್ರಿ ಉಪ್ಪು ಒಂಚೂರು ಕಡಿಮೆ ಆಗಿದೆ ಅಂತಂದು ಇಟ್ಕೊಳ್ಳಿ, ಸ್ವಲ್ಪ ಉಪ್ಪನ್ನ ಈ ಕಡೆ ಸರಿಸ್ರಿ ಅಥವಾ ಈ ಕಡೆ ಕೊಡಿ ಅಂತನ್ಲಿಕ್ಕೆ ನೀವು ಪಾಸ್ ಮೀ ಸಾಲ್ಟ್ ಪ್ಲೀಸ್, ಈ ರೀತಿಯಾಗಿ ನಿಮ್ಮಲ್ಲಿ ಹೇಳ್ಬಹುದು. ಓಕೆ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಪ್ರಾಕ್ಟಿಸ್ ದೀಸ್ ಸೆಂಟೆನ್ಸಸ್. ಹ್ಯಾವ್ ಸಮ್ ಮೋರ್, ಯು ಹ್ಯಾಡ್ ವೆರಿ ಲಿಟಲ್, ಗೆಟ್ ಮೀ ಸಮ್ ವಾಟರ್ ಪ್ಲೀಸ್, ಫೋರ್ ಸಮ್ ಟೀ ಪ್ಲೀಸ್, ಫೋರ್ ಸಮ್ ಕಾಫಿ ಪ್ಲೀಸ್, ಪಾಸ್ ಮೀ ಸಾಲ್ಟ್ ಪ್ಲೀಸ್. ಓಕೆ ಫ್ರೆಂಡ್ಸ್, ವೆಲ್, ಸೊ ಈ ವಾಕ್ಯಗಳನ್ನ ನೀವು ಬರೆದುಕೊಂಡು ಅದನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸೊ ದೀಸ್ ಆರ್ ದ ಫ್ಯೂ ಸೆಂಟೆನ್ಸಸ್ ಯೂಸ್ವಲಿ ವಿ ಸ್ಪೀಕ್ ಇನ್ ಅವರ್ ಮದರ್ ಟಂಗ್ ವೈಲ್ ವಿ ಆರ್ ಹ್ಯಾವಿಂಗ್ ಅ ಫುಡ್. ಊಟ ಮಾಡ್ತಾ ಇರ್ಬೇಕಾದ್ರೆ, ನಾಷ್ಟ ಮಾಡ್ತಾ ಇರ್ಬೇಕಾದ್ರೆ ಈ ವಾಕ್ಯಗಳನ್ನ ಮಾತನಾಡ್ತಾ ಇರ್ತೀವಿ. ಇನ್ನೂ ಹಲವಾರು ವಾಕ್ಯಗಳಿದ್ದಾವೆ, ರೆಸ್ಟ್ ಆಫ್ ದ 25 ಸೆಂಟೆನ್ಸಸ್ ಗಳನ್ನ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಟೋಟಲ್ 50 ವಾಕ್ಯಗಳನ್ನ ನಾನು ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ 25 ವಾಕ್ಯಗಳನ್ನ ನಾನು ನಿಮ್ಗೆ ಕಲಿಸಿದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ, ಪಾರ್ಟ್ ಟೂ ವಿಡಿಯೋದಲ್ಲಿ ನಾನು ನಿಮ್ಗೆ ಉಳಿದ 25 ಸೆಂಟೆನ್ಸ್ ಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇದೇ ರೀತಿಯ ವಿಷಯಗಳನ್ನ ನೀವು ಡೀಟೇಲ್ ಆಗಿ ನನ್ನಿಂದ ನೀವು ಕಲಿಬೇಕು ಅಂತಂದ್ರೆ ನೋಡಿ, ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮೇ 1st ನಿಂದ ಹೊಸ ಒಂದು ಬ್ಯಾಚ್ ಶುರು ಆಗ್ತಾ ಇದೆ. ಈಗಾಗಲೇ ಪ್ರಿವಿಯಸ್ ಬ್ಯಾಚಸ್ ಗಳಲ್ಲಿ ತುಂಬಾನೇ ಜನ ಕರ್ನಾಟಕದಾದ್ಯಂತ ಈ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಅಲ್ಲಿ ಜಾಯಿನ್ ಆಗಿಬಿಟ್ಟು ಸಕ್ಸಸ್ಫುಲ್ ಆಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಸಹ ಕಲಿತು ಇಂಗ್ಲಿಷ್ ನಲ್ಲಿ ಇನ್ನೂ ಚೆನ್ನಾಗಿ ಮಾತನಾಡೋದನ್ನ ಕಲಿಬೇಕು ಅನ್ನೋಂತ ಆಸೆ ನಿಮಗಿದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತ ನಂಬರ್ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಗಳನ್ನ ತಿಳ್ಕೊಂಡು ಜಾಯಿನ್ ಆಗಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಹಾಗಾದ್ರೆ ಇಷ್ಟ ಆಗಿದೆ ಅಲ್ವಾ? ಇದು ಹೇಗನ್ನಿಸ್ತು ಅಂತ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ವೆರಿ ಇಂಪಾರ್ಟೆಂಟ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ನೀವೆಲ್ಲರೂ ಈ ಒಂದು ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು.